ನಿನ್ನ ಮಾತಿಗೇನ ಒಪ್ಪಿಕೊಂಡೆನು. ಹೇಳುವುದು ದೇವ ಈ ಜಟಾದಾರಿಯಾದ ಮೇಲೆ
ದೇವಿ ಕೇಳು, ಚೆನ್ನಾಗಿ ಹೇಳು. ನಿಮ್ಮ ಕೈ ಹಿಡಿದು ನಿಮ್ಮ ಆಶ್ರಮವನ್ನು ಸೇರಬೇಕು.
ನನ್ನ ಮನಸ್ಸು ನಿರ್ಧಾರ ಮಾಡುವಂತೆ. ಸುಮ್ಮನೆ ನನ್ನನ್ನು ಸತಿಯಾಗಿ ಸ್ವೀಕರಿಸಿ ದೇವ. ಬಹಳ ಕಠಿಣ. ಏಕೆ ಕಠಿಣ? ನುಡಿದಂತೆ
ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆ ಬರೋದಕ್ಕೆ ಸಿದ್ಧವಾಗಿರೋಣ ಏನು ಹೇಳಕ್ಕ ಚಮದಕ್ಕಿನಾತ ಪರಮಪ್ರಿಯ
ಯಾವ ಸಮಯದಲ್ಲಿ ಏನು ನಡೆಯುವುದು ಇಲ್ಲಿ ಕುಳಿತಿರ್ತಕ್ಕಂಥವರಿಗೆ ಯಾರಿಂದಲೂ ತಿಳಿಯಲಾಗದು. ಕಂಕಣ ಬಲ ಕೂಡಿ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕುವುದನ್ನು ಆ ಅಡದ ತಂದೆ ತಾಯಿಯಿಂದಲೂ ತಡೆಯಲಾಗದು, ಆ ದೈವ ನಿಯಮವನ್ನು ತಪ್ಪಿಸಲಾಗದು. ಹೌದಲ್ಲ ಬೇರೆಕ್ಕ, ಇನ್ನೂ ಕಾಲಾವಕಾಶವಿದೆ. ನೀನು ನಿನ್ನ ಎತ್ತ ತಂದೆ ತಾಯಿನ ಕೊಂಡು ಅವರ ಅನುಮತಿಯನ್ನು ಪಡೆದು ಅವರ ಮಾತಿನಂತೆ ನಡೆಯುವುದು ಉತ್ತಮವಾಗಿ ತೋರುವುದು ರೇಣುಕ. ಹಾಗಾದರೆ ಮಾತ್ರ ನಿನ್ನ ಮನದ ಮಾತು ಸಾರ್ಥಕ. ಆ
ಇಂಥ ಮಾತನ್ನು ಹೇಳಿದ್ದಕ್ಕೆ ನಿನಗೆ ಈ ರೀತಿ ಅನಿಸಿದೆ ದೇವಿ. ಬಂಧು ಬಳಗ ಸಿರಿ ಸಂಪತ್ತು ಎಲ್ಲ ಓದಿಮ ಮುಂದೆ ಶೂನ್ಯ. ನಿಮ್ಮ ಕೈ ಹಿಡಿದು ನಿಮ್ಮ ಜೊತೆ ಬರೋದಕ್ಕೆ ಸಿದ್ಧರಾಗಿರೋಣ. ಚಮದಕ್ಕಿನಾಥ ಪರಮಪುರಿಂದ ಗಾಳಿಯನ್ನು ಆ
ಭೂಮಿಯ ದೊಂಬಿಯ ಸ್ನೇಹವನ್ನು ಕೇಳಬಹುದು ಹೊರತು ಮುಳ್ಳಿನ ಆಸೆಯಲ್ಲ. ಅಪ್ಪಯ್ಯ ಚಂದನಿಲ್ಲದೆ ಚಪಾರಿ ಇರುವುದಿಲ್ಲ, ನೀರಿಲ್ಲದೆ ನದಿಯ ಬದುಕುವುದಿಲ್ಲ, ಜಗತ್ತೇ ಮೆಚ್ಚಿಕೆ.